ಅಮರೇಗೌಡಗೆ ದೊಡ್ಡನಗೌಡ ದೊಡ್ಡ ಅಡ್ಡಿ ನಿಂದ ಕೈ ಜಾರುತ್ತಾ ಕುಸ್ತಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಖುಷ್ಕಿ ವಿಧಾನಸಭಾ ಕ್ಷೇತ್ರ ಒಂದ್ಸರ್ ಬಿಜೆಪಿ ಒಂದ್ಸರ್ ಕಾಂಗ್ರೆಸ್ ಬಹಳ ವಿಚಿತ್ರ ಅಂತಂದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ದೊಡ್ಡನಗೌಡ ಪಾಟೀಲ್ ಕುರುಬ ಸಮುದಾಯಕ್ಕೆ ಸೇರಿದವರು ಅಮರೇಗೌಡ ಬಯಾಪುರ ವಿರುದ್ಧ ಚುನಾವಣೆಯನ್ನು ಗೆಲ್ತಾರೆ ಸೋಲ್ತಾರೆ ಈ ರೀತಿ ನಡೀತಾ ಇರ್ತಕ್ಕಂಥ ಕ್ಷೇತ್ರ ಎಷ್ಟೇ ಪ್ರಯತ್ನ ಪಟ್ಟರು ಆ ಚೇಂಜ್ ಆಗೋ ಕಾನ್ಸೆಪ್ಟ್ ಮಾತ್ರ ಬದಲಾಗಲಿಲ್ಲ ಒಂದು ಸರಿ ಅವ್ರಿಗೆ ಒಂದು ಸರಿ ಅವ್ರಿಗೆ ಈ ಸರಿ ಸರತಿಯಂತೆ ಬಿ ಜೆ ಪಿಯ ದೊಡ್ಡಂಗೌಡ ಪಾಟೀಲ್ ಕೊಪ್ಪಳ ಜಿಲ್ಲಾಧ್ಯಕ್ಷರು ಬಿ ಜೆ ಪಿ ಕುರುಬ ಸಮುದಾಯಕ್ಕೆ ಸೇರಿದವರು ಅವರು ಈ ಚುನಾವಣೆಯನ್ನು ಸಹಜವಾಗಿ ಅಂದರೆ ಜನಗಳ ಮೈಂಡ್ಸೆಟ್ ಬಂದ್ಬಿಟ್ಟೈತೆ ಒಂದು ಸಾರಿ ಅವ್ರು ಗೆಲ್ತಾರೆ ಒಂದು ಸಾರಿ ಇವ್ರು ಗೆಲ್ತಾರೆ ಅಂತ ಅದನ್ನು ಬ್ರೇಕ್ ಮಾಡಬೇಕು ಅಮರೇಗೌಡ ಬಯಾಪುರ್ ಲೆಕ್ಕಾಚಾರ ಆದರೆ ಅದು ಸಾಧ್ಯ ಆದಂಗೆ ಕಾಣ್ತಾ ಇಲ್ಲ ಈ ಬಾರಿ ಸಹಜವಾಗಿ ಒಂದ್ಸರ್ ನಾನು ಲಾಸ್ಟ್ ಟೈಮ್ ಸೋತಿದ್ದೀನಿ ಸರಿ ಗೆಲ್ತೀನಿ ಅನ್ನೋ ಉತ್ಸಾಹದಲ್ಲಿ ಅಲ್ಲಿ ದೊಡ್ಡಗೌಡ ಪಾಟೀಲ್ ಇದ್ದಾರೆ ಬಟ್ ಒಂದು ವಿಚಾರ ಏನು ಅಂತಂದ್ರೆ ಜನಗಳಲ್ಲಿ ಕೂಡ ಮೈಂಡ್ ಸೆಟ್ ಇದೆ ಸರ್ ಅವ್ರಿಗೆ ಗೆದ್ದವ್ರು ಇವ್ ಸರ್ ಇವ್ರು ಗೆಲ್ಸ್ಬೇಕು ಅಂತ ಬಟ್ ವಿಚಿತ್ರ ಈ ತರ ಕ್ಷೇತ್ರ ಇವು ಏನೋ ಜನರ ಸರ್ ಅವ್ರಿಗೆ ಒಂದ್ಸರ್ ಇವ್ರಿಗೆ ಚುನಾವಣೆಗೂ ಮುನ್ನ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು ಚುನಾವಣೆ ಘೋಷಿಸ್ಮೇಲೆ ದೊಡ್ಡ ಲೀಡರ್ ಸಗಡೆ ಹೋಗಲೇ ಇಲ್ಲ ಅದೊಂದು ನೆಗೆಟಿವ್ ಅನ್ನೋ ತರ ಇದೆ ಇಲ್ಲಿ ಅಲ್ಲಿ ಸಮುದಾಯದ ಏನ್ ಬಂದ್ಬಿಡುತ್ತೆ ಅವ್ರಿಗೆ ಕೇಳ್ತಾರಂತ ಬರ್ಬೇಡಿ ನೀವು ಹ್ಮ್ ಇಡೀ ರಾಜ್ಯಕ್ಕೆ ಕುರುಬ ಸಮುದಾಯದ ನಾಯಕ ಸಿದ್ದರಾಮಯ್ಯ ಅಲ್ಲಿ ದೊಡ್ಡಗೌಡ ಪಾಟೀಲ್ ಕುಷ್ಟಗಿಯಲ್ಲಿ ಅವ್ರದ್ದು ಆ ಸಮುದಾಯಕ್ಕೆ ಒಂದ್ ರೀತಿಯ ಲೀಡರ್ ಏ ರಾಜಕೀಯ ಮಾತಾಡಬೇಡಿ ಇಲ್ಲಿ ನಮ್ಗೆ ಇದೇ ಬೇಕು ಅಂತ ನಿಮ್ಗೆ ಗೊತ್ತಿರಬೇಕು ಕೊಪ್ಪಳದಲ್ಲಿ ಬೈರತಿ ಸುರೇಶ್ ಮಾತಾಡ್ಬೇಕಾರೆ ಗಲಾಟೆ ಆಗಿತ್ತು ಸೊ ಈ ಸನ್ನಿವೇಶ ಹಾಗಾಗಿ ಕುಷ್ಟಗಿಯಲ್ಲಿ ಸರತಿ ಸಾಲಿನಂತೆ ಖುಷಿ ಆಗಿದ್ದಾರೆ ಆದ್ರೆ ಈ ರಿಪೀಟ್ ಆಗೋ ಕತೆ ಬ್ರೇಕ್ ಮಾಡ್ತಾರ ಅಮರೇಗೌಡ ಬಯಪುರ ಏನು ಅಂತ ಕಾದ್ ನೋಡ್ಬೇಕು ನೇರ ಫೈಟ್ ಇದೆ ಕಾಂಗ್ರೆಸ್ ಬಿಜೆಪಿಗೆ ಫೈಟ್ ಇದೆ ಈ ಶ್ರಮ ಆಗ್ತಾ ಮನೇಲಿ ಕುತ್ಕೊಂಡ್ರು ಈ ಸರ್ ಹೆಂಗಿರು ಗೆಲ್ದೆ ಸೋತ್ ಸರ್ ಗೆಲ್ತೀನಿ ಆ ಶ್ರಮ ಹಾಕ್ಬೇಕು ಟೈಟ್ ಫೈಟ್ ಇದೆ ಬಟ್ ಸಹಜವಾಗಿ ಎಲ್ರು ಜನ ಅಂದ್ರೆ ಈ ಬಾರಿ ಗೆಲ್ತಾರೆ ದೊಡ್ಡ ಬಟ್ ಗೆಲ್ತಾರೆ ಬಹಳ ಕುತೂಹಲ ಅಂದ್ರೆ ಫಲಿತಾಂಶದವ್ರಿಗೆ ಕಾಯಬೇಕು ಏನಾಗುತ್ತೆ ಅಂತ ಕತೆ ಎಸ್ ಶಕ್ರ ನಿಮ್ ಪ್ರಕಾರ ಕುಸ್ತಗಿಯಲ್ಲಿ ಈ ಸರತಿ ಸಾಲಿನ ಫಲಿತಾಂಶ ಬರುತ್ತಲ್ಲ ಒಂದ್ಸಾರಿ ಅವರು ಒಂದ್ಸರಿ ಇವರು ಈ ಸರ್ ಅದ್ ಇಲ್ಲ ಆ ಸರತಿ ಅಂತ ಹಂಗೆ ಬಿಜೆಪಿ ಅವ್ರಿಗೆ ಈ ಸರ್ ಅವಕಾಶ ಆಗತ್ತಾ ದೊಡ್ಡಂಗೌಡ ಪಾಟೀಲ್ ಗೆ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ಹಾಗೆ ನಿಮ್ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಯಾರು ಮುಂದೆ ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ